हेलो फ्रेंड्स, वेलकम बैक टू अन्विका चैनल। इवत्ती वीडियोदल फ्रेंड्स ना निमगे ई बेसिगेगालक्के तुंबा यूसफुल आगिरुवंत वीडियोने माड तोरिस्ता इदीनि। ಚಿರೋಟಿ ರವೆ ಹಪ್ಪಳ, ಅದರಲ್ಲಿ ಇವತ್ತು ನಾನು 1 ಕಪ್ಪಷ್ಟು ಚಿರೋಟಿ ರವೆನ ಯೂಸ್ ಮಾಡಿ 50ಕ್ಕಿಂತನೂ ಹೆಚ್ಚು ಹಪ್ಪಳನ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ। ಹಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗತ್ತಲ್ಲ, ಆ ರೀತಿ ಇರುತ್ತೆ। ತುಂಬ ಸಿಂಪಲ್ ಕ್ವಿಕ್ಕಾಗಿ ಮಾಡ್ಬೋದು। ಇದಕ್ಕೆ ಮುಂಚೆ ನಾನು ಸುಮಾರು ವೆರೈಟಿ ಹಪ್ಪಳಗಳನ್ನ ಹೇಳ್ಕೊಟ್ಟಿದ್ದೆ, ಆ ಎಲ್ಲ ಹಪ್ಪಳಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ನೋಡ್ಕೋಬೋದು। ಈಗ ಹೇಗೆ ಮಾಡೋದು ಅಂತ ನೋಡೋಣ। ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಹಾಗೆಯೇ ಫಸ್ಟ್ ಟೈಮ್ ವಿಸಿಟ್ ಕೊಡ್ತೀರಿ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದ್ರ ಜೊತೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ। ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ। ನೋಟಿಫಿಕೇಶನ್ ಬರುತ್ತೆ, ಒಂದು ವೀಡಿಯೋನೇ ಮಿಸ್ ಆಗೋಲ್ಲ। ಸೊ ಪ್ಲೀಸ್ ಫ್ರೆಂಡ್ಸ್, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ। ಇವತ್ತು ನೋಡಿ, ನಾನು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ। ಇದನ್ನ ರೋಸ್ಟ್ ಮಾಡಿಲ್ಲ, ಡೈರೆಕ್ಟ್ ಹಾಗೆ ತೊಗೊಳ್ತಾ ಇದ್ದೀನಿ। ಇದೇ ಕಪ್ ಅಳತೆಯಲ್ಲಿ 9 ಕಪ್ಪಷ್ಟು ನೀರು ತೊಗೊಳ್ಬೇಕು। ಅಳತೆ ಇದೇ ಇರಬೇಕು ಫ್ರೆಂಡ್ಸ್, 1 ಕಪ್ಪಷ್ಟು ಚಿರೋಟಿ ರವೆಗೆ 9 ಕಪ್ಪಷ್ಟು ನೀರು। ಪಾತ್ರೆಗೆ ನೀರು ಹಾಕ್ಕೊಳ್ಳೋಣ। ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೊಳ್ತಿರಲ್ಲ, ದೊಡ್ಡದು ಸಣ್ಣದು ಯಾವ ಕಪ್ಪಲ್ಲಿ ತೊಗೊಳ್ತಿರಲ್ಲ, ಅದೇ ಕಪ್ ಅಳತೆಯಲ್ಲಿ ನೀರು ತೊಗೊಂಡ್ರೆ ಸಾಕು। ಈಗ ನೀರು ಹಾಕಾಗಿದೆ। ಈಗ ಇದ್ರ ಜೊತೆಗೆ 2 ಹಸಿಮೆಣ್ಸಿನ್ಕಾಯಿನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ। ಹಪ್ಪಳಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ। ಒಣಮೆಣ್ಸಿನ್ಕಾಯಿ ಹಾಕಿ ಮಾಡೋದು ಹೇಗಂತನೂ ನಾನು ತೋರಿಸ್ಕೊಟ್ಟಿದ್ದೀನಿ, ಮತ್ತು ತೋರಿಸ್ಕೊಡ್ತೀನಿ। ಇದ್ರ ಜೊತೆಗೆ 1 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ। ಉಪ್ಪು ಹಪ್ಪಳಗೆಲ್ಲ ಮಾಡಬೇಕಾದ್ರೆ ತುಂಬ ಜಾಸ್ತಿ ಹಾಕ್ಬಾರ್ದು, ಅಂದರೆ ಮೀಡಿಯಮ್ಗಿಂತನೂ ಸ್ವಲ್ಪ ಕಡಿಮೆನೇ ಇದ್ರೂ ಏನು ತೊಂದರೆ ಇಲ್ಲ, ಬಟ್ ಜಾಸ್ತಿ ಆಯಿತು ಅಂದರೆ ಅದು ಒಣಗಿ ಅದು ಹುರಿದಾಗ ತುಂಬ ಉಪ್ಪು ಉಪ್ಪು ಅನಿಸುತ್ತೆ, ಅದಕ್ಕೋಸ್ಕರ। ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಕುದಿಯೋಕೆ ಬಿಡಬೇಕು। ನೀರು ನೋಡಿ ಈ ರೀತಿ ಚೆನ್ನಾಗಿ ಕುದಿತಾ ಇದೆ। ಈಗ ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿಟ್ಟು ನಾವು ಚಿರೋಟಿ ರವೆನ ಹಾಕ್ಕೊಳ್ಳೋಣ। ಚಿರೋಟಿ ರವೆನ ಹಾಕ್ಬೇಕಾದ್ರೆ ಗಂಟಿಲ್ದಂಗೆ ಫಸ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿ ತಿರುಗಿಸ್ಕೊಡ್ತಾನೆ ಇರಬೇಕು। ಗಂಟಾಗ್ದಾಗ ಒಂದು ನೋಡ್ಕೊಂಬಿಡಿ, ತುಂಬ ನೀರು ಇರೋದ್ರಿಂದ ಗಂಟಾಗಲ್ಲ, ಸೊ ಆರಾಮಾಗೆ ಮಾಡ್ಕೊಳ್ಳಿ। ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಗಂಟಿಲ್ದಂಗೆ, ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು। ಇದು ಬೇಯ್ತಾ ಬೇಯ್ತಾ ಗಟ್ಟಿ ಆಗ್ತಾ ಇರುತ್ತೆ, ಇದ್ರ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು, ಈ ಥರ ಗಟ್ಟಿ ಆಗ್ತಾ ಇದೆ ನೋಡಿ. ಹಾಕಿದ ಒಂದು 2ರಿಂದ 3 ನಿಮಿಷಕ್ಕೆ ನೋಡಿ ಇಷ್ಟು ಗಟ್ಟಿಯಾಗಿದೆ, ಬಟ್ ಒಂದು 15 ನಿಮಿಷನಾರ ಬೇಕು ನೋಡಿ. ಈ ರೀತಿ ಕುದಿತಾ ಇದೆ, ಒಂದು 10 ಮಿನಿಟ್ಸಿಗೆ ನೋಡ್ರಿ ಈ ಅದಾಗ ಬಂದಿದೆ ನೋಡಿ. ಒಂದು 15 ನಿಮಿಷ ಆಗಿದೆ, ನೀವು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್, 1 ಕಪ್ಪಷ್ಟು ಚಿರೋಟಿ ರವೆಯಲ್ಲಿ ಎಷ್ಟು ಹಿಟ್ಟಾಗಿದೆ ಅಂತ. ಸೊ ಈ ಅದದಲ್ಲೇ ಇರಬೇಕು, ಅಂದರೆ ಗಟ್ಟಿ ಇರಬೇಕು. ತುಂಬ ತೆಳು ಇತ್ತು ಅಂದರೆ ಹಪ್ಪಳ ಹಾಕಿದ್ದಂದರೆ ತೆಗೆಯೋಕ್ಕೆ ಬರಲ್ಲ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು, ನೀವು ಹದ ಒಂದು ನೋಡ್ಕೊಂಬಿಡಿ. ಈಗ ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ, ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿನೇ ಆಗುತ್ತೆ. ಹಪ್ಪಳ ನೋಡಿ ಈಗ ಬೆಚ್ಚಗಿದೆ, ತುಂಬ ಬಿಸಿ ಬಿಸಿ ಇಲ್ಲ, ಬೆಚ್ಚಗಾಗಿದೆ. ಈಗ ನಾನು ಈ ಪಾತ್ರೆಯಲ್ಲಿ ಇರೋದನ್ನ 2 ಭಾಗಾಗಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಇನ್ನೊಂದು ಕಲರ್ ಹಪ್ಪಳ ಮಾಡ್ಕೊಳ್ತಿದ್ದೀನಿ ಅಷ್ಟೇ, ನೀವು ಬೇಡ ಅಂದರೆ ಪ್ಲೇನಾಗೂ ಮಾಡ್ಕೋಬೋದು ನೋಡಿ. ಈ ರೀತಿ 2 ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಈಗ 1 ಪಾತ್ರೆಯಲ್ಲಿ ಇರೋದಕ್ಕೆ ಮಾತ್ರ ಕಲರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಹಾಗೆ ಪ್ಲೇನ್ ಬಿಡ್ತಾ ಇದ್ದೀನಿ. ಇವತ್ತು ನಾನು ಆರೆಂಜ್ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಕಪ್ಪಲ್ಲಿ ಒಂದು ಸ್ವಲ್ಪ 1/4 ಟೀಸ್ಪೂನಷ್ಟು ಆರೆಂಜ್ ಫುಡ್ ಕಲರ್ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಡೈರೆಕ್ಟು ಕಲರ್ನೇ ಆ್ಯಡ್ ಮಾಡಬಾರ್ದು. ಈ ರೀತಿ ಮಿಕ್ಸ್ ಮಾಡಾಗಿದ್ದ ನೀರನ್ನ ಈ ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಿಕ್ಸ್ ಮಾಡೋದು ಚೆನ್ನಾಗಾಗಿಲ್ಲ ಅಂದರೆ ಒಂದು ಕಡೆ ಆರೆಂಜು, ಒಂದು ಕಡೆ ಲೈಟ್ ಆರೆಂಜು, ಆ ಥರ ಆಗುತ್ತೆ. ಫಸ್ಟು ನೋಡಿ ಈ ರೀತಿ ಫಸ್ಟ್ ಕ್ಲೀನಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ನ ನಿಮಗೆ ಇಷ್ಟ ಆಗಿದ್ದ ಕಲರ್ನ ಯೂಸ್ ಮಾಡ್ಬೋದು, ತುಂಬ ಹಾಕ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಹಪ್ಪಳ ಹಾಕ್ಕೊಳ್ಳೋಣ. ಈಗ ಶೀಟ್ ಮೇಲೆ ಹಪ್ಪಳ ಹಾಕ್ಕೊಳ್ಳೋಣ ನೋಡಿ. ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಇದು, ಅದೇ ರೀತಿ ತುಂಬ ದಪ್ಪನೂ ಇಲ್ಲ, ಈ ರೀತಿ ಮೀಡಿಯಮಾಗೇ ಇರಬೇಕು. ತುಂಬ ತೆಳು ಆಯ್ತು ಅಂದರೆ ಪೇಪರ್ಗೆ ಅಂಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ರೀತಿ ಉಳಿದಿರೋ ಎಲ್ಲ ಹಪ್ಪಳಗಳನ್ನೂ ಹಾಕ್ಕೊಳ್ಳೋಣ. ಅದೇ ರೀತಿ ಕಲರ್ ಮಿಕ್ಸ್ ಮಾಡಿದ್ವಲ್ಲ ಕೇಸರಿ ಹಪ್ಪಳ, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ನೋಡಿ ಈ ಅದದಲ್ಲಿದೆ ಆರೆಂಜ್ ಹಪ್ಪಳ, ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ತುಂಬ ದೊಡ್ಡ ದೊಡ್ಡಕ್ಕೆ ಹಾಕ್ಕೊಳ್ತಿಲ್ಲ ನಾನು. ಈ ಶೀಟಲ್ಲಿ ಒಂದು 40 ಹಪ್ಪಳದಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಇನ್ನೂ ಇಷ್ಟು ಹಿಟ್ಟಿದೆ, ಈಗ ಇನ್ನೊಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಹಪ್ಪಳನೂ ಹಾಕಾಗಿದೆ, ಇವಾಗ ಒಂದು 50+ ಆಗಿದೆ, ಅಂದರೆ ಒಂದು 60 ಹತ್ರ ಆಗಿದೆ. ನೀವು ನೋಡ್ತಾ ಇರ್ಬೋದು ತುಂಬ ಸಣ್ಣ ಸಣ್ಣಕ್ಕೂ ಇಲ್ಲ, ತುಂಬ ದೊಡ್ಡ ಹಪ್ಪಳನೂ ಇಲ್ಲ, ಈ ರೀತಿ ಮೀಡಿಯಮ್ ಸೈಜಿಂದ ಇದೆ. ಈಗ ನಾವು ಇದನ್ನ ಚೆನ್ನಾಗಿ ಒಣಗಕ್ಕೆ ಬಿಡಬೇಕು. ಬಟ್ ಏನಂದರೆ ಇದು ಹಾಕಿದ ಒಂದು 3 ಅವರ್ಸಲ್ಲೇ ಬಂದು ಚೆಕ್ ಮಾಡಿ, ತುಂಬ ಒಣಗ್ತು ಅಂದರೆ ತೆಗೆಯೋಕ್ಕೆ ಬರಲ್ಲ. ಸೊ ಮಧ್ಯದಲ್ಲಿ ಸ್ವಲ್ಪ ಹಸಿ ಇದ್ದಾಗಲೇ ತೆಗಿಬೇಕು, ಅದು ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿ ಒಣಗಿದೆ, ಈಗ ನೀವು ತೆಗಿಬೇಕಾದ್ರೆ ಈ ರೀತಿ ಸೈಡೆಲ್ಲ ಫುಲ್ಲು ಬಿಡಿಸ್ಕೋಬೇಕು, ಆಮೇಲೆ ತೆಗಿಬೇಕು. ಈ ಹಪ್ಪಳ ನೋಡಿ ಒಂದು ತಗ್ಗ ನೋಡಿ, ಅಂದರೆ ಮಧ್ಯದಲ್ಲಿ ತುಂಬ ಹಸಿ ಇತ್ತು ಅಂದರೆ ಇದನ್ನ ಇನ್ನೂ 1 ಗಂಟೆ ಕಾಲ ಹಾಗೆ ಬಿಡಬೇಕು ನೋಡಿ. ಈ ಥರ ಸ್ವಲ್ಪ ಹಸಿ ಇದೆ, ಇನ್ನೊಂದು ಸ್ವಲ್ಪ ಹಾಗೆ ಬಿಡೋಣ. 1 ಗಂಟೆ ಮೇಲೆ ಬಿಟ್ಟಾಗಿದೆ,
ತುಂಬ ಒಣಗಕ್ಕೆ ಮಾತ್ರ ಬಿಟ್ಬಿಡ್ಬೇಡಿ ಫ್ರೆಂಡ್ಸ್, ಪೇಪರಿಗೆ ಹಾಗೆ ಅಂಟ್ಕೊಳ್ಳುತ್ತೆ. ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಹಸಿ ಇದೆ. ಇದನ್ನ ನೀವು ಫಸ್ಟು ತೆಗಿಯೋಕ್ಕೆ ಮುಂಚೆ ಫುಲ್ಲು ಸುತ್ತ ಕ್ಲೀನಾಗಿ ಬಿಡಿಸ್ಕೋಬೇಕು. ನೀವು ಎರಡು ಕೈಯಲ್ಲಿ ಆರಾಮಾಗಿ ತೆಗಿಬೋದು, ಏನು ತೊಂದರೆ ಇಲ್ಲ ನೋಡಿ. ಈ ರೀತಿ ಬಿಡಿಸ್ಕೊಂಡು ಆದಮೇಲೆ ನಿಧಾನಕ್ಕೆ ಇದನ್ನ ತೆಗ್ದು ತಿರುಗಿಸಾಕೋಬೇಕು. ನೀವು ತೆಗಿಬೇಕಾರೇ ನೋಡಿ, ನಾವು ಅಷ್ಟು ತಪ್ಪ ಹಾಕಿದ್ರು ಇದು ಒಣಗಿದ ಮೇಲೆ ಈ ರೀತಿ ತೆಳುವೇ ಆಗುತ್ತೆ. ಈ ಹಪ್ಪಳನ ಎರಡು ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಒಂದು ಎರಡು ದಿನದವರೆಗೂ ನಾನು ಈ ಹಪ್ಪಳನ ಚೆನ್ನಾಗಿ ಒಣಗಿಸಿ ತೆಗ್ದಿಟ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ಹಪ್ಪಳ ಎಷ್ಟು ತೆಳುವಾಗಿ ಬಂದಿದೆ. ಹುರಿದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಹಪ್ಪಳನ ಹಾಕಿ ಜಸ್ಟ್ ಇದು ಸೌಟಲ್ಲಿ ಅನ್ಸುತ್ತೆ, ಈ ರೀತಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಹಿಂಗೆ ಮುದ್ರಿಕೊಳ್ಳುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದೇ ರೀತಿ ಆರೆಂಜ್ ಕಲರ್ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಾಯಲ್ಲಿಟ್ರೆ ಕರಗತ್ತಲ್ಲ ಆ ರೀತಿ ಇರುತ್ತೆ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ, ಮತ್ತು ಇನ್ಸ್ಟೆಂಟ್ ಇದು. ಸುಮಾರು ಹಪ್ಪಳಗಳನ್ನ ನಾನು ಫ್ರೈ ಮಾಡಿ ತೋರಿಸಿದ್ದೀನಿ ನೋಡಿ. ಕಲರ್ಫುಲ್ ಆಗಿರೋ ಹಪ್ಪಳ ಈಗ ರೆಡಿ ಇದೆ. ನೀವು ನೋಡ್ತಾ ಇರ್ಬೋದು, ನೀವು ನೋಡಿದಾಗಲೇ ಕಂಡುಹಿಡಿತೀರಾ, ಇದು ಬಾಯಾಗಿಟ್ಟರೆ ಕರಗತ್ತಲ್ಲ ಆ ರೀತಿ ಇರುತ್ತೆ. ಉಯ್ಯ ಹಪ್ಪಳ ಮಾಡ್ತೀವಲ್ಲ ಅಕ್ಕಿದು, ಆ ಥರ ಇರುತ್ತೆ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ತುಂಬ ಸಿಂಪಲು, ಯಾರು ಬೇಕಿದ್ರು ಮಾಡ್ಬೋದು. ಇದೇ ರೀತಿ ಕೆಲವು ಹಪ್ಪಳಗಳ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ನೋಡ್ಕೊಬೋದು. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.